ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಯ್ತು, ಇನ್ಮೇಲೆ ಆಯನ ಕೆಲ್ಸದಿಂದ ತೆಗಿತೀವಿ. ಮನೆಗೆ ಬಾಪ. ಇಲ್ಲ, ನಾನು ಬರಲ್ಲ. ನೀವು ನನ್ನ ಟೈಮ್ ಕೊಟ್ಟರೆ ಬರೋದು. ನೋಡು ವೈಷ್ಣವ್, ನಾವು ಇಷ್ಟೆಲ್ಲ ಮಾಡ್ತಿರೋದು ನಿನಗೋಸ್ಕರ. ಪ್ಲೀಸ್ ಅರ್ಥ ಮಾಡ್ಕೋ. ಅಪ್ಪ ಅಮ್ಮ, ನನಗೆ ನೀವು ಬೇಕು. ನೀವು ಯಾವಾಗಲೂ ಲ್ಯಾಪ್ಟಾಪ್ ಜೊತೆನೆ ಇರ್ತೀರ, ನನ್ನ ಜೊತೆನೆ ಇರಲ್ಲ. ಇಲ್ಲ ಕಂದ, ಇನ್ಮೇಲೆ ಹಾಗೆಲ್ಲ ಆಗಲ್ಲ. ನಡಿ ಹೋಗೋಣ. ನಾನು ಬಂದ್ರೆ ನೀವು ಹಾಸ್ಟೆಲ್ಗೆ ಸೇರಿಸ್ತೀರ? ಇಲ್ಲ ಪುಟ್ಟ, ಹಾಸ್ಟೆಲ್ಗೆಲ್ಲ ಸೇರ್ಸಲ್ಲ. ನಮ್ಗೆ ನಮ್ ಕೆಲ್ಸಕ್ಕಿಂತ ನೀನೇ ಇಂಪಾರ್ಟೆಂಟ್. ಪ್ರಾಮಿಸ್? ಪ್ರಾಮಿಸ್. ಇನ್ಮೇಲೆ ನೀನು ಹಠ ಮಾಡಬಾರ್ದು, ಅಪ್ಪ ಅಮ್ಮ ಹೇಳ್ದಾಗೆ ಕೇಳ್ಬೇಕು, ಓಕೆನಾ? ಅವ್ರ ಟೈಮು, ಪ್ರೀತಿ ಎಲ್ಲ ಕೊಡ್ತಾರೆ. ನೀನು ಅವ್ರ ಜೊತೆ ಹಾಯಾಗಿರ್ಬೇಕು, ಓಕೆನಾ? ಥ್ಯಾಂಕ್ಸ್ ಮೇಡಮ್. ಇಷ್ಟು ದಿನ ಕೆಲಸ ಕೆಲಸ ಅಂತ ಒಂದು ಮಗು ಇದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ವಿ. ಅದಕ್ಕೂ ಮನಸ್ಸಿದೆ, ಅದಕ್ಕೂ ಬೇಜಾರು ಕೋಪ ಆಗುತ್ತೆ ಅನ್ನೋದನ್ನ ನಮಗೆ ಗೊತ್ತೇ ಆಗಲಿಲ್ಲ. ಥ್ಯಾಂಕ್ಸ್ ಮೇಡಮ್. ಇನ್ಮೇಲೆ ನಮ್ಮ ಮಗುನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಮಗು ಇದ್ದಾಗ್ಲೇ ಅದಕ್ಕೆ ಸಿಗ್ಬೇಕಾದ ಪ್ರೀತಿ ಪೋಷಣೆ ಎಲ್ಲ ಮನೇಲೇ ಸಿಗ್ಬೇಕು. ಇಲ್ಲ ಅಂದ್ರೆ ಅದೇ ಮಗು ದೊಡ್ಡದಾದ್ಮೇಲೆ ಪ್ರೀತಿಗೋಸ್ಕರ ಯಾರ್ಯಾರಿಂದನೋ ಅಲಿಯೋ ಹಾಗಾಗತ್ತೆ. ಇದೊಂದು ಸೂಕ್ಷ್ಮ ಮನಃಶಾಸ್ತ್ರ. ಎಲ್ಲ ಮನೇಲೆ ಸಿಕ್ಕಿದ್ರೆ ಹೊರಗಡೆ ಹುಡುಕೋ ಅವಶ್ಯಕತೆ ಇರಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಜನರ ಬದುಕು ನಿರಾಳವಾಗಿರುತ್ತೆ. ನಿಮ್ ಮಗನ ಬದುಕು ಆರಾಮಾಗಿರ್ಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ಸ್ ಮೇಡಮ್. ಇನ್ಮೇಲೆ ಈ ತರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ. ನಮ್ಮ ಮಗುನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ. ಬಾಯ್ ಬಾಯ್ ಬಾಯ್. ಹಾಯ್ ಫೈ ಬಾಯ್. ಸೂಪರ್ ಮೇಡಮ್. ನೀವು ನಾವೇನೋ ಹುಡುಗ ಬಂದಾಗ ತಮಾಷೆ ಅಂತ ಅನ್ಕೊಂಡ್ಬಿಟ್ವಿ, ಆದ್ರೆ ನೀವು ಆ ಹುಡುಗನ ವಿಚಾರಿಸಿ ಅವನ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದಕ್ಕೆ ಪರಿಹಾರನೂ ಕೊಟ್ಬಿಟ್ರಿ. ಎಷ್ಟೋ ಸಲ ನಾವು ಮಾಡೋ ತಪ್ಪು ಅದೇ ಆಗಿರುತ್ತೆ ನಂದಿನಿ. ಮಕ್ಕಳು ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತೆ. ಅವರನ್ನ ಪ್ರೀತಿಯಿಂದ ನೋಡ್ಕೋಬೇಕಾಗಿರೋದು ನಮ್ ಕರ್ತವ್ಯ. ಇಲ್ಲಾಂದ್ರೆ ಆ ಮನಸ್ಸು ಬಾಡು ಹೋಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದು. ಸರಿ, ನೀವೆಲ್ಲ ಕಂಟಿನ್ಯೂ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.